ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಇನ್ನೇನು ಫಿನಾಲೆ ವೀಕಿಗೆ ತಲುಪಲಿದೆ ಅಪಾರ ಅಭಿಮಾನಿಗಳನ್ನ ಹೊಂದಿರುವ ಈ ಶೋ ಇನ್ನೇನು ಸ್ವಲ್ಪ ದಿನದಲ್ಲಿಯೇ ಮುಕ್ತಾಯ ಕಾಣಲಿದೆ ಹೀಗಿರುವಾಗ ಬಿಗ್ ಬಾಸ್ ಮನೆಯಿಂದ ಒಬ್ಬೊಬ್ಬ ಸ್ಪರ್ಧಿಗಳು ಆಚೆ ಬರ್ತಿದ್ದಾರೆ ಇಂತಹ ಖ್ಯಾತ ರಿಯಾಲಿಟಿ ಶೋನಲ್ಲಿ ಲವ್ ಸ್ಟೋರಿಗಳು ಹುಟ್ಟೋದು ಸರ್ವೇ ಸಾಮಾನ್ಯ ಜಗಳ ಗದ್ದಲದ ನಡುವೆ ಸ್ನೇಹ ಪ್ರೀತಿಗೆ ಬಿಗ್ ಬಾಸ್ ಮನೆಯಲ್ಲಿ ಕೊರತೆ ಇಲ್ಲ ಪ್ರತಿ ಸೀಸನ್ನಲ್ಲೂ ಲವ್ ಸ್ಟೋರಿ ಕಾಮನ್ ಕಳೆದ ಸೀಸನ್ನಲ್ಲಿ ಜೆ ಕೆ ಶ್ರುತಿ ಚಂದನ್ ಜಗನ್ ಆಶಿತಾ ಈ ವಿಚಾರದಲ್ಲಿ ಸುದ್ದಿಯಾಗಿದ್ರು ಆದ್ರೆ ಈ ಸೀಸನ್ನಲ್ಲೂ ಕಡಿಮೆ ಏನೂ ಇಲ್ಲ ಹೌದು ಈ ಬಾರಿಯ ಅಭಿಮಾನಿಗಳ ನೆಚ್ಚಿನ ಕವಿತಾ ಮತ್ತು ಶಶಿ ಕೂಡ ಈ ವಿಚಾರದಲ್ಲಿ ಸುದ್ದಿಯಾಗಿದ್ದಾರೆ ಇವರಿಬ್ಬರು ಪ್ರೀತಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಅದೇ ರೀತಿ ರಾಕೇಶ್ ಮತ್ತು ಅಕ್ಷತ ವಿಚಾರದಲ್ಲಿ ಈ ಮಾತು ವಿವಾದಕ್ಕೆ ಕಾರಣವಾಗಿತ್ತು ಆದ್ರೆ ಈಗ ಬಿಗ್ ಬಾಸ್ ನಿಂದ ಆಚೆ ಬಂದ ಅಕ್ಷತ ಅವರೇ ಶಶಿ ಮತ್ತೆ ಕವಿತಾ ಬಗ್ಗೆ ಹೊಸದೊಂದು ಬಾಂಬ್ನ ಸೆಡಿಸಿದ್ದಾರೆ ಅದೇನು ಅಂತ ಮುಂದೆ ನೋಡಿ ಹೌದು ಬಿಗ್ ಬಾಸ್ ನಿಂದ ಆಚೆ ಬಂದ ಅಕ್ಷತ ಒಂದು ಖಾಸಗಿ ಮಾಧ್ಯಮದಲ್ಲಿ ಮಾತಾಡುವಾಗ ಹೀಗಂದಿದ್ದಾರೆ ನಾನು ಬಿಗ್ ಬಾಸ್ ನಲ್ಲಿ ಮಾಡಿರುವ ಒಳ್ಳೆ ವಿಷಯನ ಇಲ್ಲಿ ತೋರಿಸಿಲ್ಲ ಬರೀ ರಾಕೇಶ್ ಜೊತೆ ಇದ್ದೆ ಅನ್ನೋದನ್ನ ಮಾತ್ರ ಪಾಯಿಂಟ್ ಮಾಡಿದ್ದಾರೆ ಆದ್ರೆ ಜನರಿಗೆ ತೋರಿಸಿದ್ದು ಕೇವಲ ನನ್ನ ಮೈನಸ್ ಪಾಯಿಂಟ್ ಅನ್ನ ಆದ್ರೆ ನಂಗೊತ್ತಲ್ವಾ ನಾನು ತಪ್ಪು ಮಾಡಿಲ್ಲ ಅಂತ ಹಾಗಾಗಿ ಜನ ಎಷ್ಟೇ ಟ್ರೋಲ್ ಮಾಡಿದ್ರು ಪರವಾಗಿಲ್ಲ ಅದು ಅವರ ತಪ್ಪಲ್ಲ ಯಾಕಂದ್ರೆ ಅವರಿಗೆ ತೋರಿಸಿದ ರೀತಿಯಲ್ಲಿ ಮಾತಾಡ್ತಾರೆ ಆದ್ರೆ ಆ ಮನೆಯಲ್ಲಿ ಇದ್ದಿದ್ದು ನಾನು ನಂಗೊತ್ತು ಅಲ್ಲಿ ಯಾರ್ಯಾರು ಹೇಗಿರ್ತಾರೆ ಏನ್ ಮಾಡ್ತಾರೆ ಅಂತ ಅಂದ್ರು ಅಕ್ಷತ ಇನ್ನು ಮಾಧ್ಯಮದವರು ಕವಿತಾ ಬಗ್ಗೆ ಕೇಳಿದಾಗ ಅಕ್ಷತ ಹೀಗಂದಿದ್ದಾರೆ ನೋಡಿ ನಾನೇನ್ ಮಾಡಿದ್ದೇನೋ ಅದನ್ನ ಎಲ್ಲ ತೋರಿಸಿದ್ದಾರೆ ಆದ್ರೆ ಕವಿತಾ ಮತ್ತೆ ಶಶಿ ರಾತ್ರಿ ಲೈಟ್ಸ್ ಆಫ್ ಆದ ನಂತರ ಎಲ್ರು ಮಲಗಿದ ಮೇಲೆ ಒಂದು ಬೆಡ್ ನಲ್ಲಿ ಕೂತ್ಕೊಂಡು ಒನ್ ಟೂ ಅವರ್ಸ್ ಮಾತಾಡಿದ್ದಾರೆ ಅದು ಕೂಡ ಒಂದು ಬ್ಲಾಂಕೆಟ್ ಒಳಗೆ ಕೂತು ಮಾತಾಡ್ತಿದ್ರು ಆದ್ರೆ ಅಲ್ಲಿ ಬರೀ ನೆಪಕ್ಕೆ ಮಾತಾಡುವಾಗ ಜಯಶ್ರೀನ ಯೂಸ್ ಮಾಡ್ಕೊಂಡ್ರು ಆದ್ರೆ ಅವೆಲ್ಲ ಯಾಕೆ ತೋರಿಸಿಲ್ಲ ಇವೆಲ್ಲ ನಂಗೆ ತುಂಬಾ ಬೇಸರ ಇದೆ ಅಂದ್ರು ಅಕ್ಷತ ಹಾಗಾದ್ರೆ ನಿಮ್ ಪ್ರಕಾರ ಅಕ್ಷತ ಹೇಳಿರೋದು ಸತ್ಯಾನ ಅಕ್ಷತ ಹೇಳಿರೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ